ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಹೂವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಹೂವು ಅನ್ನೋದೇನಿದೆ ಅದೇ ಕೋಮಲ. ಹಾಗಾಗಿ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅನ್ನೋ ಭೇದವಿಲ್ಲದೆ ಯಾವ ವಯಸ್ಸಿನವರು ಕೂಡ ಬಳಸ್ಬೋದು ಅನ್ನೋ ಮಾತನ್ನ ಶೀಲಾ ಅವರು ಹೇಳ್ತಾ ಇದ್ರು. ಮುಂದಿನ ಹೂವು ದಾಸವಾಳದ ಬಗ್ಗೆ, ದಾಸವಾಳದ ಬಗ್ಗೆ ಏನು ಹೇಳ್ತೀರಾ? ದಾಸವಾಳದ ಬಗ್ಗೆ ಗೊತ್ತಿರೋದೆ ಎಲ್ಲರಿಗೂ, ಅದರದ ಎಲೆಗಳನ್ನ ಕಿತ್ತು ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಳ್ತಾರೆ, ಕೂದಲು ಉದುರೋದು ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಮತ್ತು ಹಾಗೆ ಹೂವಿನಲ್ಲೂ ಸಹ ಸೌಂದರ್ಯವರ್ಧಕವಾಗಿ ನಾವು ಮುಖಕ್ಕೆ, ಚರ್ಮಕ್ಕೆ ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ಅದರದ ಬಿಳಿ ಅಂದರೆ ಹೆಚ್ಚಾಗಿ ದಾಸವಾಳ ಹೂವಲ್ಲಿ ಬಿಳಿ ದಾಸವಾಳ ತುಂಬ ಒಳ್ಳೆಯದು. ದಿನನಿತ್ಯ ಒಂದು ದಾಸವಾಳ ಹೂವನ್ನು ತಿಂತಾ ಬಂದರೆ ರಕ್ತ ಪರಿಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಆ ಬಿಳಿ ಹೂವನ್ನು ಏನು ಮಾಡಬೇಕು, ಆ ಹೂವನ್ನು ಸ್ವಲ್ಪ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫೇಷಿಯಲ್ ಫುಲ್ ಮಸಾಜ್ಗೆ ಯೂಸ್ ಮಾಡ್ಬೋದು. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಚರ್ಮದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ಮತ್ತು ಈ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಇದರದ ಇದನ್ನು ತಲೆಗೆ ಕೂಡ ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಬೋದು. ಕೂದಲು ಹೆಚ್ಚು ಉದುರ್ತಾ ಇದ್ದರೆ ಇದನ್ನು ಸೇಮ್ ಮೊಸರಲ್ಲೇ ಕಲಿಸ್ಕೊಂಡು, ಮೊಸರು ಅಥವಾ ಮಜ್ಜಿಗೆನಲ್ಲಿ ಕಲಿಸ್ಕೊಂಡು ಹೇರ್ಗೆಲ್ಲ ಅಪ್ಲೈ ಮಾಡಿ ನೀವು ವಾಶ್ ಮಾಡಬೇಕಾಗ್ತದೆ. ಬಟ್ ವಾಶ್ ಮಾಡುವಾಗ ಜಾಸ್ತಿ ನೀರು ಖರ್ಚಾಗುತ್ತೆ. ಓಕೆ, ವಾಶ್ ಅಂತ ಬರಬೇಕಾದ್ರೆ ಮತ್ತೊಂದು ಪ್ರಶ್ನೆ, ಈಗ ಹೂಗಳನ್ನು ಅಪ್ಲೈ ಮಾಡೋದು ಅಂತ ಹೇಳಬೇಕಾದ್ರೆ ಅದು ಬಿಸಿನೀರಾಗಬೇಕಾ, ತಣ್ಣೀರಾಗಬೇಕಾ, ಮಿಡ್ಲು ಉಗುರು ಬೆಚ್ಚಗಿನ ನೀರಾಗಬೇಕು, ಯಾವ ರೀತಿ? ಹೌದು, ಉಗುರು ಬೆಚ್ಚಗಿರೋ ನೀರೇ ತುಂಬ ಒಳ್ಳೆಯದು. ಹಾಗಾಗಿ ನೀವು ಏನು ಮಾಡ್ತೀರ, ಅದನ್ನು ಈ ದಾಸವಾಳ ಹೂವಿಂದ ತೊಳ್ಕೊಳ್ಳುವಾಗ ಮಾತ್ರನೇ ತುಂಬಾ ನೀರು ಖರ್ಚಾಗುತ್ತೆ. ಅದು ಪೂರ್ತಿ ಹೋಗಬೇಕು, ಅದ್ರದ್ದು ಯಾವುದೇ ಒಂದು ಅಂಶ ಕೂಡ ತಲೆಯಲ್ಲಿ ಉಳ್ಕೋಬಾರ್ದು. ಉಳ್ಕೊಂಡ್ರೂ ಕೂಡ ಮತ್ತೆ ಹೊಟ್ಟೆಗೆ ಕಾರಣ ಆಗುತ್ತೆ. ಹಾಗಾಗಿ ಇವು ಯಾವುದೇ ತಲೆಗೆ ನೀವು ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡುವಾಗ ಬಿಸಿ ಉಗುರು ಬೆಚ್ಚಗಿರೋ ನೀರಲ್ಲಿ ಸರಿಯಾಗಿ ವಾಶ್ ಮಾಡಬೇಕು. ಕ್ಲೀನಾಗಿ ಹೋದ್ರೆ ಅಷ್ಟೇ ನಿಮಗೆ ಪರಿಣಾಮ ಸರಿಯಾಗಿರುತ್ತೆ. ನಾವು ಹೇಳಿದ್ದೆಲ್ಲ ಕೆಲವರು ಉಪಯೋಗಿಸ್ತಾರೆ, ಆದರೆ ಅದು ಸೈಡ್ ಎಫೆಕ್ಟ್ ಯಾವಾಗ ಆಗುತ್ತೆ ಅಂದರೆ ಸರಿಯಾಗಿ ಅವರು ಆರೈಕೆ ಮಾಡದಿದ್ದಾಗ. ನಾವು ಯಾವುದೋ ಒಂದು ಪ್ಯಾಕ್ ಹೇಳಿದಾಗನೋ ಅದನ್ನು ಹಾಕ್ಕೊಂಡು ನೀವು ಕ್ಲೀನಾಗಿ ವಾಶ್ ಮಾಡಿಲ್ಲ ಅಂತಂದರೆ ಅದು ಇನ್ನೊಂದು ಸೈಡ್ ಎಫೆಕ್ಟ್ ಕಾರಣ ಆಗುತ್ತೆ. ಅತಿ ಹೆಚ್ಚು ಪರಿಮಳ ಬೀರೋದು ಸಂಪಿಗೆ ಹೂ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಂಪಿಗೆ ಹೂವಿನಲ್ಲಂತೂ ತುಂಬಾ ಇದೆ, ಅದರಲ್ಲಿ ಕೆಂಡ ಸಂಪಿಗೆ ಆಗ್ಬೋದು, ಮತ್ತು ಇನ್ನೊಂದು ಚೈನಾ ಸಂಪಿಗೆ ಅಂತ ಹೇಳ್ತಾರೆ. ಎರಡು ಸಂಪಿಗೆ ಹೂವನ್ನ ನಾವು ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ಬೋದು. ಬರೀ ಅದನ್ನು ಮಾಮೂಲಿಯಾಗಿ ಇವನ್ನೆಲ್ಲ ಬಿಡಿಸ್ಬಿಟ್ಟು, ಕುಸುಮ ಇಲ್ಲದೇ ಬರೀ ಪಕಳಗಳನ್ನು ಮಾತ್ರ ಬಿಡಿಸ್ಬಿಟ್ಟು ಅದನ್ನು ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡಿ ನೀವು ಬಿಡ್ಬೋದು. ಆ ಫ್ರಾಗ್ರೆನ್ಸಿಂದನೇ ನಮ್ಗೆ ಅದು ಒಂಥರ ರಿಲ್ಯಾಕ್ಸ್ ಕೊಡುತ್ತೆ ಅಂತ ಹೇಳ್ಬೋದು, ಮತ್ತು ಚರ್ಮಕ್ಕೆ ಕಾಂತಿ ಕೂಡ ಕೊಡುತ್ತೆ. ಫುಲ್ ಡೆಕೋರೇಟಿವ್ ಫ್ಲವರ್ ಅಂತ ಹೇಳಿದ್ರೆ ಜರ್ಬೆರಾ, ಅದ್ರ ಬಗ್ಗೆ? ಮದುವೆಗಳಲ್ಲಿ ಜರ್ಬೆರಾ ಇಲ್ದಿರೋ ಇದನ್ನೇ ಇಲ್ಲ ಅಲ್ವಾ, ಅರೇಂಜ್ಮೆಂಟ್ ಇಲ್ಲ. ಹಾಗಾಗಿ ಜರ್ಬೆರಾ ಹೂವಲ್ಲಿ ಬರೀ ಮುಡಿಯೋದಷ್ಟೇ ಅಲ್ಲ, ಜರ್ಬೆರಾ ಹೂವನ್ನ ನೀವು ಆ ಪಕಳೆಗಳೆಲ್ಲ ಕಿತ್ತುಬಿಟ್ಟು ಅದರದ್ದು ಕೂಡ ವಾಟರಲ್ಲಿ ನೀವು ರುಬ್ಬಿ ಅದನ್ನು ಫುಲ್ ಫೇಸ್ಗೆಲ್ಲ ಹಾಕ್ಕೊಂಡು, ಮತ್ತು ಕೈಗಳಿಗೆ ಹಾಕೋಬೋದು, ಮತ್ತು ಟ್ಯಾನ್ ಆಗಿರುತ್ತೆ ಬೆನ್ನು ನೆಕ್ ಈ ಥರ ಎಲ್ಲ ಅಲ್ಲೆಲ್ಲ ಹಾಕ್ಕೊಂಡು ಒಂದು 20-25 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ ಸ್ಕಿನ್ ಕೂಡ. ನೀವು ಜರ್ಬರ ನೋಡಿದಾಗ ಅದು ಅಲಂಕಾರಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೇನೋ ಸ್ಕಿನ್ಗೂ ಕೂಡ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬೋದು. ಪಪ್ಪಾಯ ಹೂವು, ಹಾಂ, ಪಪ್ಪಾಯ ಹೂವಲ್ಲಿ ವಿಟಮಿನ್ ಸಿ ಇದೆ ಅಲ್ವಾ, ಪಪ್ಪಾಯನಲ್ಲೇ ವಿಟಮಿನ್ ಇದೆ. ಹಾಗಾಗಿ ಪಪ್ಪಾಯ ಹೂವಿನಲ್ಲಿ ತುಂಬಾ ವಿಟಮಿನ್ ಸಿ ಇರೋದ್ರಿಂದ ಏನಾಗುತ್ತೆ, ಅದಕ್ಕೆ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಇದು ಬೇಕು ಅಂತಂದರೆ ಈ ಬಂಗು ಅಂತೆಲ್ಲ ಹೇಳ್ತೀವಿ, ಅದಕ್ಕೆ ಇದನ್ನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಗ್ರೈಂಡ್ ಮಾಡಿ ಅದನ್ನು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಕಡಿಮೆ ಆಗ್ತಾ ಬರುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಸ್ತ್ರೀ ಪುರುಷರು ಎಲ್ಲರೂ ಮಾಡ್ಬೋದು, ಈವನ್ ಗಂಡಸರಿಗೂ ಸಹ ಈ ಕಣ್ಣಿನ ಪಕ್ಕ ಎಲ್ಲ ಮತ್ತು ಹಣೆ ಮೇಲೆ ಹೆಚ್ಚು ಹೆಚ್ಚು ಇದು ಬರುತ್ತೆ, ಬ್ಲ್ಯಾಕ್ ಬರ್ತಾ ಇದೆ ಇವಾಗ. ಸೊ ಇದು ಪೊಲ್ಯೂಷನ್ ಆಗ್ಬೋದು, ಪ್ಲಸ್ ಅವರ ಹ್ಯಾಬಿಟ್ಸ್ ಇರ್ಬೋದು, ಅದರಿಂದಾಗಿ ಆ ಥರ ಕಪ್ಪು ಬರ್ತಾ ಹೋಗ್ಬೋದು. ಅದರ ನಿವಾರಣೆ ಕೂಡ ಇದರಿಂದ ಆಗುತ್ತೆ, ಡೈಲಿ ಅಪ್ಲೈ ಮಾಡ್ತಾ ಬರಬೇಕು ಅವರು, ಮಾಡ್ತಾ ಬಂದರೆ ಖಂಡಿತ ಈ ಸಮಸ್ಯೆಗೆ ನಿವಾರಣೆ ಆಗುತ್ತೆ. ಓಕೆ, ಹೂಗಳನ್ನು ಕೇವಲ ನಾವು ಡೆಕೋರೇಷನ್ಗೆ ಅಥವಾ ಪೂಜೆಗೆ ಅಷ್ಟೇ ಬಳಸ್ತಾ ಇದ್ವಿ, ಆದರೆ ಅದೆಷ್ಟು ಆರೋಗ್ಯವರ್ಧಕವಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ರೆ ಶೀಲಾ ಅವರೇ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೂವು ಅಂದ್ರೇ ಚೆಲುವು. ಈ ಹೂವು ಹೆಣ್ಣಿನ ಚೆಲುವನ್ನು ಕೂಡ ಮತ್ತಷ್ಟು ಜಾಸ್ತಿ ಮಾಡ್ತಾ, ಇದರ ಜೊತೆಗೆ ಇದು ಕೇವಲ ಸೌಂದರ್ಯವರ್ಧಕ ಅಲ್ಲ, ಆರೋಗ್ಯವರ್ಧಕ ಅನ್ನೋದು ಕೂಡ ಇವತ್ತಿನ ಸುಹಾಸಿನಿಯಲ್ಲಿ ಗೊತ್ತಾಯಿತು. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.